ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕ್ವಾಡ್ ಅಂತ ಹೇಳಿದೆ ಯಾವತರ ಕಾಣಿಸ್ತಾ ಓವರ್ ಆಲ್ ಸ್ಕ್ವಾಡ್ ಅಂತ ಬೆಂಗಳೂರು ಬುಸ್ತು ಹೆಂಗಿದೆ ಬೆಂಗಳೂರು ಬುಸ್ತು ಓವರ್ ಆಲ್ ಸ್ಕ್ವಾಡ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ಯಾ ಕಾಣಿಸ್ತಾ ಇಲ್ವಾ ಕ್ವಾಲಿಫೈ ಆಗ್ತಾರ ಆಗೋದಿಲ್ಲ ಫೈನಲ್ಸ್ ಬರ್ತಾರ ಇದೆಲ್ಲ ನೋಡೋಣ ಡೀಟೇಲ್ ಆಗಿ ಒಂಥರ ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕ ಎಲ್ಲ ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಸೊ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಕಿಂಗ್ ರು ಅಂತ ಇಟ್ಬಿಟ್ಟಿದ್ರೆ ಹೆಸ್ರನ್ನ ಎಲ್ಲಾರ ಕಿಂಗ್ಗಳು ಕಿಂಗ್ ಅನ್ನೋ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಯಾರು ಕಿಂಗ್ ಆಗ್ತಾರೆ ಏನಾಗ್ತಾರೆ ಆಗ್ತಾರೆ ಅಂತ ಗೊತ್ತಿಲ್ಲ ಅದೇನು ಕಿಂಗ್ಳೇ ಹಾಕ್ತಾರೋ ಅಥವಾ ಕಾಲ ಎತ್ಕೊ ಬಿಡ್ತಾರೋ ನಾವೇ ಹೊಸ ಹೆಸರು ಥರ ಏನಾರು ಮಾಡ್ಕೊಂತಾರೋ ಅಂತ ನಾವು ಕಾದು ನೋಡಬೇಕು ಏನಕ್ಕೆ ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ನೆಗೆಟಿವ್ ಹೇಳೋದು ಸೊ ಒಂದು ಪಾಸಿಟಿವ್ ವೈಬಲ್ ಅಲ್ಲಿ ಇವಾಗ ತಗೊಂಡಿದ್ದಂತೂ ಆಗಿದೆ ಹತ್ತೊಂಬತ್ತು ಜನರ ಸ್ಕ್ವಾಡ್ ನೋಡ್ತಾ ಇರ್ಬೋದು ಮಗ ಯಾವ ತರ ಒಂಥರ ಕಿಂಗಲ್ಲೂರು ರೂ ತರ ಕಾಣಿಸ್ತಾ ಇದೆ ಅಂತ ಅದೇ ಇವಾಗ ಜಾಸ್ತಿ ಕೆಂಗಲೂರು ಬಗ್ಗೆ ಮಾತಾಡೋದು ಬೇಡ ಬೆಂಗಳೂರು ಬಗ್ಗೆ ಮಾತಾಡೋಣ ಸೊ ಓಕೆ ಓವರ್ ಆಲ್ ಸ್ಕ್ವಾಡಲ್ಲಿ ಇರೋಂಥ ಪ್ಲೇಯರ್ಸ್ಗಳಲ್ಲಿ ಯಾವ ಯಾವ ಕ್ಯಾಟಗರಿಲಿ ಯಾವ ಯಾವ ಪ್ಲೇಯರ್ಸ್ಗಳು ಅಂತ ಡಿಸ್ಪ್ಲೇ ಮಾಡಿದ್ವಿ ನೋಡದಿರ್ಬೋದು ಇವಾಗ ಯಾವ ಥರ ಇದೆ ಅಂತ ರೈಡರ್ಸು ಸೋರಲ್ಲ ಹತ್ತೊಂಬತ್ತು ಜನರಲ್ಲಿ ರೇಡರ್ಸ್ನ ತಗೊಂಡಿರೋರು ಒಂಬತ್ತು ಜನ ತಗೊಂಡಿದ್ದಾರೆ ನ ತಗೊಂಡಿದ್ದಾರೆ ಹತ್ತು ಜನ ಡಿಫೆಂಡರ್ಸ್ ಅಂಡ್ ರೌಂಡರ್ಸ್ ಕ್ಯಾಟಗರಿನ ಸೇರ್ಕೊಂತು ಅಂದ್ರೆ ಬರ್ತಾರೆ ಒಂಬತ್ತು ಜನ ಲಿಟ್ರಲಿ ಒಂಥರ ಹೆವಿ ಲಕ್ಸುರಿ ಆಯ್ತು ಅಂತ ಹೇಳ್ಬೇಕು ರೈಡಿಂಗ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಬೇಸತ್ ಬಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಕಳೆದ ಪವನ್ ಸಿರಾವತ್ತು ಈಚೆ ಹೋದಾಗಿಂದ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಸತ್ತ ಬಿಟ್ಟಿದ್ದಾರೆ ಅದೊಂದು ವರ್ಷ ಬರತ್ತವರು ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರದರ್ಶನ ಕೊಟ್ಟರು ಅದು ಬಿಡ್ತು ಅಂತಂದರೆ ಲಾಸ್ಟ್ ಸೀಸನ್ ಅಂತೂ ವರ್ಷು ರೇಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ತೀರಾ ವರ್ಷ ಆಗೋಗ್ಬಿಟ್ಟಿತ್ತು ಯಾರಿಗೂ ಪಾಯಿಂಟ್ಸ್ ಎತ್ಕೊ ಬತ್ತರೆ ಹೋಗ್ಬಿಟ್ಟು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಕೋಚ್ ಗೆ ಬೇಸ ತೊಗೊಬಿಟ್ಟಿದೆ ನನ್ನ ಮಕ್ಕಳು ಏನ್ ಏನ್ ಆಡ್ತಾವ್ರ ಇವರು ಅಂತ ಅನ್ಸ್ಬಿಟ್ಟಿತ್ತು ಲಾಸ್ ಅವ್ರಿಗೆ ತಲೆ ಚಚ್ಕೊಂಡ್ಬಿಟ್ಟಿದ್ರು ಹಿಂಗೇನೆ ಅದಕ್ಕೋಸ್ಕರ ರೇಡಿಂಗ್ ಡಿಪಾರ್ಟ್ನ ಡಿಪಾರ್ಟ್ಮೆಂಟ್ ನ ಫಸ್ಟ್ ಸ್ಟ್ರೆಂಥನ್ ಮಾಡ್ಕೊಳ್ಳೋಣ ಮಗ ಬೇರೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಫಸ್ಟ್ ರೇಡಿಂಗ್ ಡಿಪಾರ್ಟ್ಮೆಂಟ್ನ ಸ್ಟ್ರೆಂಥನ್ ಮಾಡ್ಕೊಂಡಿದ್ರೆ ಪ್ರದೀಪ್ ನಾರ್ವಾಲ್ ಅಜಿಂಕ್ಯ ಪಾವ ಸೊ ಮೇನ್ ಪ್ಲೇಯರ್ಸ್ ಆಯಿತು ಅಂದ್ರೆ ಸೆವೆನ್ ಅಲ್ಲಿ ಆಡುವಂಥ ಪ್ಲೇಯರ್ಸ್ ಆಯಿತು ಅಂದ್ರೆ ಜೈ ಭಗವಾನ್ ಕೂಡ ಸೆವೆನಲ್ಲಿ ಆಡುವಂಥ ಪ್ಲೇಯರ್ನೇ ಸೊ ಈ ಮೂರು ರೇಡರ್ಸ್ ಒಂಥರ ಲಕ್ಸುರಿ ಆದರು ಅಂತ ಹೇಳಬೇಕು ಸುಶೀಲ್ನ ನಾವು ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದಕ್ಕೆ ಹೋಗ್ಬಿಡಿ ಸುಶೀಲ್ ಕೂಡ ಇದ್ದಾರೆ ಸೊ ನೋಡಿ ನಾಲ್ಕು ಜನ ಒಂಥರ ಮೈನ್ ರೇಡರ್ಸು ಲಾಸ್ಟನ್ ಆ್ಯಕ್ಚುಲಿ ಅಕ್ಷಿತ್ ದುಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೆಲವೊಂದು ಮ್ಯಾಚ್ ಗಳಲ್ಲಿ ಸೊ ಅವನ್ನೆಲ್ಲ ನೋಡ್ತು ಅಂದ್ರೆ ಓವರಾಲ್ ಒಂದ್ ಐದು ಜನ ರೇಡರ್ ಸಿಕ್ಬಿಡ್ತಾರೆ ಮೇಯ್ನ್ ಆಗಿ ಆಡುವಂತ ರೇಡರ್ಸ್ ಗಳು ಸಿಕ್ಬಿಡ್ತಾರೆ ಅಕ್ಷಿತ ಬೇಕಾದ್ರೆ ಸಬ್ಶ್ಯೂಟ್ ಆಗಿ ಬೇಕಾದ್ರೆ ಕನ್ಸಿಡರ್ ಮಾಡ್ತಾ ಅಂದ್ರೂ ನಾಲ್ಕು ಜನ ಇಲ್ಲಿ ಮೇಯ್ನ್ ರೇಡರ್ಸ್ ಆಗಿ ಸಿಗ್ತಾರೆ ಗುರು ಪ್ರದೀಪ್ ಅರ್ವಾಲು ಅಜಿಂಕ್ಯ ಪವಾರು ಜೈ ಭಗವಾನ ಜೊತೆಗೆ ನೀವು ಇಲ್ಲಿ ಸುಶೀಲಾ ತಗೋಬಹುದು ನಾಲ್ಕು ಜನ ಒಂಥರಾ ಮೇನ್ ರೇಡರ್ಸ್ ಸೆವೆನ್ ಅಲ್ಲಿ ಆಡುವಂತ ಪ್ಲೇಸ್ ಗಳಿದಾರಲ್ಲ ಸೊ ಇದೊಂಥರ ಲಕ್ಸುರಿ ಆಗ್ಬಿಟ್ಟಿದೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸೊ ರೇಡರ್ಸ್ ನ ಒಂತರ ಅಭಾವ ಇದೆ ನಮಗೆ ರೇಡರ್ಸ್ ಬೇಕು ಗುರು ನಮಗೆ ನಮಗೆ ರೇಡಾ ಸೈಲ್ ವಾಲಾ ಗುರು ಅಂತ ಏನು ಇಲ್ಲ ಸ್ವಲ್ಪ ಟೀಮ್ ಗಳಿಗೆ ಇರಬಹುದು ಏನು ಗುರು ಸೈ ಚೆನ್ನಾಗಿಲ್ಲ ಈ ಟೀಮ್ ಅಲ್ಲಿ ಅಂತ ಬಟ್ ನಮ್ಮ ಟೀಮ್ ಅಲ್ಲಿ ಆ ಒಂದು ಇದೇನಿದೆ ಸೊ ಲಾಸ್ಟ್ ಸೀಸನ್ ಇತ್ತು ನಾನು ಲಾಸ್ಟ್ ಸೀಸನ್ ಹೇಳ್ಬಿಟ್ಟಿದೆ ಏನು ಗುರು ಇದು ರೇಡಿಂಗ್ ಡಿಪಾರ್ಟ್ಮೆಂಟ್ ಹಿಂಗಿದೆ ಅಂತ ಬರೋತ್ತೆನೂ ಕೈ ಕೊಡ್ತು ಅಂತ ಮುಗಿತು ಇದು ಚಾಪ್ಟರ್ ಮುಗಿತು ಅಂತ ಹೇಳಿದೆ ಬಟ್ ಈ ಸೀಸನ್ ಆ ಥರ ಇಲ್ಲ ಗೆ ಸಾಕತಾಗಿದ್ದಾರೆ ಸಪೋರ್ಟ್ ಎರಡು ಕೂಡ ಸಾಕಾತ್ ಸೊ ಓವರ್ ಆಲ್ ನೋಡ್ತು ಅಂತಂದರೆ ಇವಾಗ ಜತಿನ್ ಅಂತ ಏನು ತೊಗೊಂಡಿದ್ದಾರೆ ಪಂಕಜು ಅದೆಲ್ಲ ರಿಟರ್ನ್ ಆದಂಥ ಪ್ಲೇಯರು ಸುಶೀಲ್ ಆಮೇಲೆ ಅಕ್ಷಿತ್ ದೋಲ್ ಮತ್ತು ಮಂಜೀತ್ತು ಸೊ ಎಲ್ಲ ಒಂದು ಸ್ವಲ್ಪ ಬ್ಯಾಕಪ್ ಆಗಿರ್ತಾರೆ ಸುಶೀಲ್ ಮೈನ್ ಪ್ಲೇಯರ್ ಆಗಿರ್ತಾರೆ ಸೊ ಇನ್ನು ಮಿಕ್ದವರೆಲ್ಲ ಒಂಥರ ಬ್ಯಾಕಪ್ ಪ್ಲೇಯರ್ಸ್ ಆಗಿರ್ತಾರೆ ನೋಡೋಣ ಅದು ಹೆಂಗಿರುತ್ತೆ ಅಂತ ಸೊ ನನ್ನ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟು ಚಿಂದ ಇದೆ ಬೆಂಕಿ ಇದೆ ಮಗ ಇದಕ್ಕಿಂತ ಒಂದು ಲಕ್ಸುರಿನ ಕೊಡೋದಕ್ಕೆ ಆಗೋದಿಲ್ಲ ನಮ್ಮ ಕೋಚು ಆಡೋದಕ್ಕೆ ಪ್ಲೇಯರ್ಸ್ಗಳಿಗೆ ಸೊ ನೋಡೋಣ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಇನ್ನೂ ಡಿಕ್ಲೇರ್ ಮಾಡಿಲ್ಲ ಸೊ ನೋಡಬೇಕಾಗುತ್ತೆ ಡಿಫೆಂಡರ್ಸ್ ಕ್ಯಾಟಗರಿಗೆ ಬಂತು ಅಂದರೆ ಇಲ್ಲಿ ಸೌರಭ್ ನಾಂದಲ್ ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು ಯಾಕಂದರೆ ಸುಮಾರು ವರ್ಷ ಆಡಿದರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ದಾರೆ ಕೋಚ್ನ ಸಿಕ್ಕಾಪಟ್ಟೆ ಆಪ್ತರು ಸೌರಭ್ ನಾಂದಲ್ ಅದಕ್ಕೋಸ್ಕರ ಅವ್ರನ್ನ ಬಿಡದಿಕ್ಕು ಯಾರನ್ನ ಬಿಟ್ಟರು ಕೂಡ ಡಿಫೆನ್ಸಲ್ಲಿ ಅವ್ರನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟರು ಕೋಚ್ ಅವರು ಜೊತೆಗೆ ಪನ್ ಪಾರ್ಥಿ ಬನ್ ಸುಬ್ರಹ್ಮಣ್ಯನು ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯರೇ ಬಟ್ ಪೇರಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಷ್ಟೇ ಬಟ್ ಅವರು ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯೇ ಒಂಥರ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಯಂಗ್ ಪ್ಲೇಯರ್ಸ್ ಇದೆ ಅಂತ ಅಂತಾರೆ ಹೇಳಬೇಕು ಸೊ ಈ ಸಲ ಪಂಪಾರ್ ತಿಬ್ಬನ್ ಸುಬ್ರಹ್ಮಣ್ಯನ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಅವ್ರನ್ನ ಸೆವೆನಲ್ಲಿ ಎಲ್ಲ ಮ್ಯಾಚ್ನೂ ಕೂಡ ಆಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೌರಭ್ ನಂದಾಲು ಮತ್ತು ಪನ್ಪಾರ್ಥಿ ಬನ್ ಸುಬ್ರಹ್ಮಣ್ಯ ಏನಿದ್ದಾರೆ ಸೊ ಇವರು ಒಂಥರ ಲೀಡ್ ಮಾಡ್ತಾರೆ ಡಿಫೆನ್ಸ್ನ ಅಂತ ನಂಗೆ ಯಾಕೋ ಅನ್ನಿಸ್ತದೆ ಜೊತೆಗೆ ನಿತಿನ್ ರಾವಲು ಸೊ ಇವರು ಮೈನ್ ಡಿಫೆ ಮೋರ್ ಆಫ್ ಡಿಫೆನ್ಸ್ ಡಿಫೆನ್ಸಲ್ಲಿ ಇವರಿಗೆ ಕೆಲಸ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೇಡಿಂಗ್ ಡಿಪಾರ್ಟ್ ಆಲ್ರೌಂಡರ್ ಆಗಿರ್ಬೋದು ಇವರು ಬಟ್ ನನ್ನ ಪ್ರಕಾರ ಇವರಿಗೆ ಮೋರ್ ಆಫ್ ಡಿಫೆನ್ಸಲ್ಲಿ ಇವರು ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಿತಿನ್ ರಾವಲು ಸೊ ಅದರ ಡಿಫೆನ್ಸಲ್ಲಿ ಇವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಬಿಟ್ಟು ನಮ್ಮ ಕೋಚು ತಗೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಯಾಕಂದರೆ ಲೆಫ್ಟ್ ಕಾರ್ನರ್ ಇವರು ಆಗಿರೋದ್ರಿಂದ ಸೊ ಇನ್ನು ಓವರ್ ಆಲ್ ನೋಡ್ತು ಅಂದರೆ ಯಾವ ಥರ ಕಾಣಿಸ್ತಿದೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಚಂದ್ರನಂದ ತಗೊಂಡಿದ್ರಲ್ಲ ಸೊ ಇವರು ಕೂಡ ಬೆಟರ್ ಪ್ಲೇಯರೇ ಇನ್ ಕೇಸ್ ಏನಾದರೂ ನಿತಿನ್ ರಾಹುಲ್ ಕೈಯಲ್ಲಿ ಆಗ್ತಿಲ್ಲ ಅಂತಂದರೆ ಕಾಂಬಿನೇಷನ್ ವರ್ಕೌಟ್ ಮಾಡ್ಕೊತಾರ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೆಂಗೆ ಬೇಕು ಹಂಗ ಇಲ್ಲಿ ಲೆಫ್ಟ್ ಕಾರ್ನರು ಅದೇ ಆಡಬೇಕು ಅಂತೇನಿಲ್ಲ ಸೊ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು ಪೊಸಿಷನ್ ಪೊಸಿಷನ್ ವೈಸ್ ಚೇಂಜ್ ಮಾಡ್ಕೊಂಡ್ರೆ ಅಡಾಪ್ಟ್ ಆಗೋದನ್ನ ಅದನ್ನೇ ಕಬಡ್ಡಿ ಅಂತ ಹೇಳೋದು ಸೊ ಒಂದೇ ಸ್ಥಾನದಲ್ಲಿ ಆಡ್ತೀನಿ ಒಂದೇ ಒಂದು ಪೊಸಿಷನ್ ಆಡ್ತೀನಿ ಅಂತಂದ್ರೆ ಆಗ ಇವಾಗ ಅಡಾಪ್ಟ್ ಮಾಡ್ಕೊಂತಾರಲ್ಲ ಯಾವ ಪೊಸಿಷನ್ ಯಾರು ಬೇಕಾದ್ರು ಆಡ್ಬೇಕು ಅನ್ನೋತ್ರ ಅಡಾಪ್ಟ್ ಮಾಡ್ಕೊಂತಾರಲ್ಲ ಸೊ ಆ ಥರ ಅಡಾಪ್ಟೇಷನ್ ಅಂತೂ ಇರಬೇಕು ಬರೀ ಅವರೇ ಆಡಬೇಕು ಥರ ಅದೇ ಪೊಸಿಷನ್ ಅವರೇ ಆಡಬೇಕು ಥರ ಇದ್ರೆ ಆಗೋದಿಲ್ಲ ಸೊ ಈ ಒಂದು ಡಿಫೆನ್ಸ್ ನೋಡ್ತಂದ್ರೆ ಅಡಾಪ್ಟೇಷನ್ ಡಿಫೆನ್ಸ್ ತರನೇ ಕಾಣಿಸ್ತಿದೆ ಅಡಾಪ್ಟ್ ಆಗ್ಲೇಬೇಕು ಪ್ಲೇಯರ್ಸ್ಗಳು ನಾನು ಈ ಪೊಸಿಷನ್ ಅಲ್ಲಿ ಆಡ್ತೀನಿ ಆ ಪೊಸಿಷನ್ ಅಲ್ಲೇ ಆಡ್ತೀನಿ ಪರ್ಟಿಕ್ಯುಲರ್ಲಿ ಒಂದೇ ಒಂದು ಪೊಸಿಷನ್ಗೆ ಮೂರ್ ನಾಲ್ಕು ಪ್ಲೇಯರ್ಸ್ ಗಳು ಬ್ಯಾಕಿಂಗ್ ಏನಿದೆ ಸೊ ಆ ತರ ಕಾಣಿಸ್ತಾ ಇಲ್ಲ ಇಲ್ಲಿ ಇವಾಗ ಲೆಫ್ಟ್ ಕಾರ್ನರ್ಗೆ ಮೂರ್ ಜನ ಬ್ಯಾಕಿಂಗು ನಾಲ್ಕು ಜನ ಬ್ಯಾಕಿಂಗು ಸೊ ಆ ತರ ಎಲ್ಲ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಡಿಫೆನ್ಸ್ಗೆ ಬಂತು ಅಂದ್ರೆ ಸೌರಭ್ ನಾಂದಾಲ್ ಒನ್ ಪಾರ್ತಿ ಬನ್ ಸುಬ್ರಹ್ಮಣ್ಯನ್ ಜೊತೆಗೆ ನಿತಿನ್ ರಾವಲ್ ಮೂರ್ ಜನ ಬಿಡ್ತು ಅಂದ್ರೆ ಕಂಪ್ಲೀಟ್ಲಿ ಒಂಥರ ಎಂಗ್ ಅಂಡ್ ಎನರ್ಜೆಟಿಕ್ ಡಿಫೆನ್ಸ್ ಇದೆ ಅಂತ ಹೇಳ್ಬೇಕು ಸೊ ಇಲ್ಲಿ ಹಸುನವರು ಅದೆಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ನನಗಂತೂ ಗೊತ್ತಿಲ್ಲ ಅದನ್ನು ಬಿಡ್ತು ಅಂತಂದರೆ ಮೂರು ಜನ ಎಕ್ಸ್ಪೀರಿಯನ್ಸ್ಡು ಸೊ ಇನ್ನೆಲ್ಲ ಒಂಥರ ಹೆಂಗ್ ಮುಖಗಳು ಅಂತ ಹೇಳಬೇಕು ಸೊ ನೋಡೋಣ ನಾನು ಇವಾಗ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಡಿಫೆನ್ಸ್ನ ಹೆಂಗ್ ಮುಖಗಳು ಮಾತ್ರಕ್ಕೆ ಇವ್ರು ಚೆನ್ನಾಗಿ ಆಡೋದಿಲ್ಲ ಡಬ್ಬಾ ಥರ ಆಡ್ತಾರೆ ಹಂಗೆ ಹೆಂಗೆ ಅಂತೆಲ್ಲ ಬರೀ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿ ಆಡ್ತಾರೆ ಅಂತ ಆಗೋದಿಲ್ಲ ಸೊ ಸ್ವಲ್ಪ ಜನ ಹೇಳ್ತೀರಿ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಒಬ್ಬರನ್ನ ತಗೊಬೇಕಾಗಿತ್ತು ಗುರು ಇನ್ನೂ ಬೇಕಾಗಿತ್ತು ನಮಗೆ ಅಂತ ಇವಾಗ ಸುರ್ಜಿತ್ ಆಗಿರ್ಬೇಕು ಮತ್ತೆ ಬೈಬ್ಯಾಕ್ ಮಾಡ್ಕೊಂಡಿರ್ಬೇಕಾಗಿತ್ತು ಸುರ್ಜಿತ್ ಅಂತ ದುಡ್ಡು ಬೇಡವಾ ಅಲ್ಲಿ ಇವ್ರಿಗೆ ಇಲ್ಲ ಹತ್ತೊಂಬತ್ತು ಪ್ಲೇಯರ್ಗಳನ್ನ ತಗೊಳ್ಳೋದಕ್ಕೆ ಸುಸ್ತಾಗಿ ಹೋಗ್ಬಿಟ್ರು ಸುರ್ಜಿತ್ ಅವ್ರನ್ನ ತಗೊಳ್ಳೋ ಜಾಗದಲ್ಲಿ ನಿತಿನ್ ರಾವಲ್ ಅವ್ರನ್ನ ತಗೊಂಡಿದ್ದಾರೆ ಅಂತ ಹೇಳಬೇಕು ಯಾಕೆ आग्रे इवर्ग जास्ती ಅಮೌಂಟ್ ಏನು ಕೊಟ್ಟಿಲ್ಲ ಬಟ್ ಆದರೂ ಕೂಡ ಮೂರು ಲಕ್ಷ ಅಷ್ಟನ್ನೇ ಕೊಟ್ಟಿರೋದು ಬಟ್ ಆದರೂ ಒಂಥರ ಅವರ ರಿಪ್ಲೇಸ್ಮೆಂಟಾಗಿ ಯಾರು ಯಾರು ಅಂತ ಕೇಳ್ತಿಲ್ಲ ರಿಪ್ಲೇಸ್ಮೆಂಟ್ ಆಗಿ ಇದೇ ಪೊಸಿಷನ್ ವೈಸ್ ಕೇಳಿಬಿಡಿ ನೀವು ಅವ್ರು ಇನ್ನೂ ಹೊರಗಡೆ ಆಡ್ತಾರೆ ಇವರು ಕಾರ್ನರ್ ಆಡ್ತಾರೆ ಅಂತ ಪೊಸಿಷನ್ ವೈಸಲ್ಲಿ ಹೇಳಕ್ಕೆ ಹೋಗ್ಬಿಡಿ ಒಟ್ನಲ್ಲಿ ರೀಪ್ಲೇಸ್ಮೆಂಟ್ ಅಂತ ಹುಡುಕ್ತಿದ್ರಲ್ಲ ಸೊ ಅದಕ್ಕೆ ಇವ್ರ ತಗೊಂಡಿದ್ರೆ ಈ ಆಲ್ ರೌಂಡರ್ ಅಂತ ನನಗೇನು ಅನ್ನಿಸ್ತು ಮಗ ಸುರ್ಜಿತ್ ಅವರ ರಿಪ್ಲೇಸ್ಮೆಂಟಾಗಿ ಸೊ ಓವರ್ ಆಲ್ ನೋಡ್ತು ಅಂದರೆ ರೇಟಿಂಗ್ ಡಿಪಾರ್ಟ್ಮೆಂಟ್ ಬೆಂಕಿ ಆಗಿದೆ ಡಿಫೆನ್ಸು ನನ್ನ ಸ್ವಲ್ಪ ಬೆಟ್ರಾಗಿರ್ಬೋದು ಆಗಿತ್ತಾ ಅಂತ ಅನ್ನಿಸ್ತಿದೆ ಬಟ್ ಆದರೂ ಇರೋದ್ರಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ನನಗೇನು ಅನ್ನಿಸ್ತಾ ಇದೆ ಸೊ ಈ ಸೀಸನ್ನು ಬೆಂಗಳೂರು ಬುಲ್ಸ್ ಏನಾದರೂ ರೇಡಿಂಗ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಡವತ್ತು ಅಂದ್ರೆ ಇಕ್ಕ ಮುಖ ಉಗ್ದಾಕ್ ಬಿಡ್ತಿದ್ದೆ ನಾನಂತ ಯಾಕಂದ್ರೆ ಸಿಕ್ಕಾಪಟ್ಟೆ ಲಕ್ಸುರಿ ರೇಡಿಂಗ್ ಡಿಪಾರ್ಟ್ಮೆಂಟ್ ಒಂಬತ್ತು ಜನ ರೇಡರ್ಸ್ನ ನ ತಗೊಂಡಿದ್ರು ಜನ ರೇಡರ್ಸ್ ನ ತಗೊಂಡಿದ್ದಾರೆ ಸೊ ಹಿಂಗೆ ಇದ್ರೂ ಕೂಡ ರೈಡಿಂಗ್ ಚೆನ್ನಾಗಿ ಮಾಡೋಕೆ ಅಂತಂದರೆ ಅಂತಂದ್ರೆ ಲಕ್ಸುರಿ ಇಲ್ಲ ಅಂತಂದ್ರೆ ನಮಗೆ ರೈಡ್ ಮಾಡದಿಂಟ್ಸ್ ಗಳು ಬರ್ತಾ ಇಲ್ಲ ಅಂತಂದ್ರೆ ಡಿಫೆನ್ಸ್ ಜಾಸ್ತಿ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಎಂಗ್ ಅಂಡ್ ಎನರ್ಜೆಟಿಕ್ ಡಿಫೆನ್ಸ್ ಕಾಣಿಸ್ತಾ ಇದೆ ಅಲ್ಲಿ ಮೂರು ಜನ ಬಿಡ್ತಾರೆ ಎಲ್ಲ ಎನರ್ಜೆಟಿಕ್ ಎಂಗ್ ಎಂಗ್ ಮುಖಗಳನ್ನೇ ಕಾಣಿಸ್ತಾ ಇದ್ದಾವೆ ಸೊ ನೋಡೋಣ ಯಾರ ಯಾರಿಗೆ ಮನೆ ಆಗ್ತಾರೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಅಲ್ಲಿ ಅಂತ ಸೊ ಓವರ್ ಆಲ್ ನೋಡ್ತು ಅಂದ್ರೆ ಸ್ಕ್ವಾಡ್ ಚೆನ್ನಾಗಿದ್ಯಾ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಚಿಂದಿ ಆಗಿದೆ ಬೆಂಕಿ ಆಗಿದೆ ಡಿಫೆನ್ಸ್ ಓಕೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಓವರ್ ಆಲ್ ನೋಡ್ತಂದ್ರೆ ಪರವಾಗಿಲ್ಲ ಸಕರಾಗಿ ಮಾಡಿದ್ರೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತಂದ್ರೆ ಈ ಟೈಮು ಫಾರ್ ಬೆಟ್ರಾಗಿದೆ ಯಾಕಂದರೆ ನನಗೆ ಮೈನ್ ಬೇಕಾಗಿದೆ ರನಿಂಗ್ ಡಿಪಾರ್ಟ್ಮೆಂಟು ತಲೆಕೈಟೋಗಿಬಿಟ್ಟಿದ್ರೆ ಆ ಸೀಸನು ಏನು ಗುರು ಯಾವಾಗ ಪಾಯಿಂಟ್ ತಗೊಂಬತ್ತರಿ ಏನು ರೇಡ್ ಮಾಡ್ತಾರೆ ಅಂತ ಅನಿಸ್ಬಿಟ್ಟಿತ್ತು ಸೊ ಈ ಸೀಸನ್ ಆ ಥರ ಇಲ್ಲ ಸಿಗಾಬಡೆ ಕನ್ವಿನ್ಸಿಂಗ್ ಆಗಿದೆ ರನಿಂಗ್ ಡಿಪಾರ್ಟ್ಮೆಂಟ್ ಕಾನ್ಫಿಡೆನ್ಸ್ ಇದೆ ಡಿಫೆನ್ಸ್ ಮೇಲೂ ಕೂಡ ಕಾನ್ಫಿಡೆನ್ಸ್ ಇದೆ ಬಟ್ ಡಿಪಾರ್ಟ್ಮೆಂಟ್ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಡಿಫೆನ್ಸ್ ಮೇಲೆ ಸೊ ಆ ಕಾನ್ಫಿಡೆನ್ಸ್ ಬರೋ ಥರ ಈ ಡಿಫೆನ್ಸು ಯಂಗ್ ಪ್ಲೇಯರ್ಸ್ಗಳ ಡಿಫೆನ್ಸು ಮಾಡ್ತಾರೆ ಅಂತ ಹೋಪ್ಫುಲ್ ಅಂದ್ಕೊಂಡಿದ್ದೀನಿ ನಿಮಗೆ ಏನು ಅನ್ನಿಸ್ತಿದೆ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡ್ತಂದ್ರೆ ಅಂತೂ ಫಾರ್ ಬೆಟರ್ ಆಗಿದೆ ಈ ಒಂದು ಸ್ಕ್ವಾಡು ಹತ್ತೊಂಬತ್ತು ಜನ ಆಗಿರ್ಬೋದು ಲಾಸ್ಟ್ ಟೈಮ್ ಸುಮ್ಮನೆ ಇಪ್ಪತ್ತು ಪ್ಲಸ್ ಜನ ಎಲ್ಲ ತಗೊಂಡು ಸುಮ್ಮನೆ ದೊಂಬೆ ಮಾಡ್ಕೊಂಡು ಗುಡಿ ಹಾಕೊಂಡಿದ್ರು ಸೊ ಈ ಸೀಸನ್ನು ಒಂಥರ ಡಿಫ್ರೆಂಟ್ ಆಗಿಯೇ ಯೋಚನೆ ಮಾಡಿದರೆ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಇನ್ ಎಕ್ಸ್ಪೀರಿಯನ್ಸ್ ಅಂದರೆ ಇನ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಮಾತ್ರಕ್ಕೆ ಅವರು ಆಡಲ್ಲ ಅಂತಲ್ಲ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಯಂಗ್ ಪ್ಲೇಯರ್ಸ್ ಇರಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಈ ಥರ ಒಂದು ಸ್ಕ್ವಾಡ್ನ ಹತ್ತೊಂಬತ್ತು ಜನ ಸಾಕು ಅಂತ ಮಾಡಿದರೆ ಅದನ್ನೇ ಕೋಚ್ ಕೂಡ ನೆನ್ನೆ ಹೇಳಿದ್ದು ನಾವು ಕಾಂಬಿನೇಷನ್ನ ಹುಡುಕ್ತಾ ಇದ್ವಿ ಕರೆಕ್ಟಾಗಿ ನಾವು ಏನು ಯೋಚನೆ ಮಾಡದೆ ಮಾಡಿಲ್ಲ ಯೋಚನೆ ಮಾಡಿಬಿಟ್ಟೇ ಮಾಡಿದ್ದೀವಿ ಯಾವ ಯಾವ ಪೊಸಿಷನ್ಗೆ ಯಾರನ್ನು ಆಡಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟೇ ಮಾಡಿದ್ದೀವಿ ಅಂತ ಹೇಳಿದ್ರು ನಿಮಗೆ ಏನು ಅನ್ನಿಸ್ತಾ ಇದೆ ಸ್ಕ್ವಾಡು ನನಗೇನೋ ಕನ್ವಿನ್ಸಿಂಗ್ ಅನ್ನಿಸ್ತಾ ಇದೆ ಓಪ್ಫುಲಿ ಈ ಸೀಸನ್ನು ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸಿಗೆ ಲಾಸ್ಟ್ ಸೀಸನ್ ಥರ ಇಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಸಿಗೋಣ ಮುಂದೆ ನೋಡಿದ್ಲಿ ಉಬಾ